ಕಾಂಗ್ರೆಸ್ ಬಿಜೆಪಿ ನಡುವೆ ಬಿಟ್ಕಾಯಿನ್ ಕಾಳಗ ನಡೆದಿದೆ. ಕಾಂಗ್ರೆಸ್ನಿಂದ ಏಟು, ಬಿಜೆಪಿ ಸರ್ಕಾರದಿಂದ ಎದುರೇಟು. ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಗುಡುಗಿದ್ದಾರೆ. ಬಿಟ್ಕಾಯಿನ್ ಕಾಳಗ ತಾರಕಕ್ಕೇರ್ತಾ ಇದೆ. ಆರೋಪ ಪ್ರತ್ಯಾರೋಪಗಳು ಜೋರಾಗಿದೆ. ಕಾಂಗ್ರೆಸ್ನಿಂದ ಏಟಾದರೆ ಬಿಜೆಪಿ ಸರ್ಕಾರದಿಂದ ಎದುರೇಟು. ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಗುಡುಗಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೆವಾಲಾ ಮಾಡಿದ ಆರೋಪ ಏನು? ಅದಕ್ಕೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಕೊಟ್ಟ ತಿರುಗೇಟು ಹೇಗಿದೆ? ಸುಧಾಕರ್ ಸುರ್ಜೆವಾಲಾ ನಡುವೆ ಬಿಟ್ಕಾಯಿನ್ ವಾಕ್ಸಮರ. 5,240 ಕೋಟಿ ರೂಪಾಯಿ ಮೌಲ್ಯದ ಹಗರಣ ಇದು ಅಂದ್ರು ಸುರ್ಜೆವಾಲಾ. ಸುರ್ಜೆವಾಲಾ ಮಾಡಿದ ಆರೋಪಗಳೆಲ್ಲ ಸುಳ್ಳು ಅಂದಿದ್ದಾರೆ ಸುಧಾಕರ್. 14,682 ಬಿಟ್ಕಾಯಿನ್ ವರ್ಗಾವಣೆ ಅಂದಿದ್ದಾರೆ ಸುರ್ಜೆವಾಲಾ. ಶ್ರೀಕಿ ಕಸ್ಟಡಿಯಲ್ಲಿದ್ದಾಗ ವರ್ಗಾವಣೆಯಾಗಿಲ್ಲ ಅಂದಿದ್ದಾರೆ ಸುಧಾಕರ್. ಪ್ರಧಾನಿ ಮೋದಿ ಸೈಲೆಂಟ್ ಆಗಿದ್ದಾರೆ ಎಂದು ಸುರ್ಜೆವಾಲಾ. ಆದರೆ ಹಗರಣದ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೀತಾ ಇದೆ ಅಂತ ಸಮರ್ಥಿಸಿಕೊಂಡ್ರು ಸಚಿವ ಸುಧಾಕರ್. ಈ ರೀತಿ ಸುಧಾಕರ್ ಹಾಗೂ ಸುರ್ಜೆವಾಲಾ ನಡುವೆ ವಾಕ್ಸಮರ. 2021 ಇನ್ ಅನದರ್ ಕೇಸ್ ದೇ ಸೇ ವಿ ಆರ್ ಟ್ರೈಂಗ್ ಟು ರಿಕವರ್ 186 ಬಿಟ್ಕಾಯಿನ್ಸ್ ಮೋ. ಫೈನಲಿ ದೇ ಸೇ ದ 31 ಅಂಡ್ 186 ಬಿಟ್ಕಾಯಿನ್ಸ್, ಒನ್ ಬಿಟ್ಕಾಯಿನ್ ಇಸ್ 51 lakh. ಇದರ ವಹಿವಾಟುಗಳು ಪ್ರಭಾವಿ ವ್ಯಕ್ತಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ, ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಒಟ್ಟು ಈ ಸರ್ಕಾರವೇ ಈ ಒಂದು ಆಪಾದನೆಯ ಸುಳ್ಳಿಯಲ್ಲಿ ಸಿಕ್ಕಾಕ್ಕೊಂಡಿದೆ ಅನ್ನುವಂಥ ವಿಚಾರವನ್ನು ನಿಜ ಆಗುವಂಥ ನಿಟ್ಟಿನಲ್ಲಿ ಸುಳ್ಳನ್ನು 100 ಬಾರಿ ಹೇಳುವಂಥ ಪ್ರಯತ್ನ, ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಔರ್ 24 ಅಪ್ರೈಲ್ 2021 ಕೋ ಪಹಲಿ ಬಾರ್ ಬಿಜೆಪಿ ಸರ್ಕಾರ ನೇ ಇಂಟರ್ಪೋಲ್ ಕೋ ಚಿಠಿ ಲಿಖಿ, ಸಿಬಿಐ ಕೋ, ಎನ್ಐಎ ಕೋ, ಎಸ್ಎಫ್ಐಓ ಕೋ. ಮೇ ಎನ್ಐಎ ಕಾ ನಾಮ್ ಇಸ್ಲಿಯೇ ಲೇ ರಹಾ ಹೂಂ ಕಿ ಬಾರ್ ಬಾರ್ ಮೋದಿ ಸರ್ಕಾರ ನೇ ಯುನೈಟೆಡ್ ನೇಷನ್ಸ್ ಮೇ ಕಹಾ ಹೈ ಕಿ ಬಿಟ್ ಕಾಯಿನ್ ಜೋ ಹೈ ಉಸ್ಕಾ ಇಸ್ತೇಮಾಲ್ ಕೈ ಭಾರತ್ ವಿರೋಧಿ ಸಂಸ್ಥಾಓಂ ವ್ಯಕ್ತಿಯೋಂ ಸಮೂಹೋಂ ಕೆ ದ್ವಾರಾ ಕಿಯಾ ಜಾತಾ ಹೈ. ಯೇ ಭಾರತ್ ಸರ್ಕಾರ ನೇ ಯುನೈಟೆಡ್ ನೇಷನ್ಸ್ ಮೇ ಕಹಾ ಹೈ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿರವರು ಅಂದು ಗೃಹ ಸಚಿವರಾಗಿದ್ದಾಗ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಡ್ರಗ್ ಪೆಡ್ಲರ್ಸ್ ಯಾರಿದ್ದಾರೆ, ಡ್ರಗ್ ಯೂಸರ್ಸ್ ಯಾರಿದ್ದಾರೆ, ಯಾರನ್ನು ಕೂಡ ನಮ್ಮ ಸರ್ಕಾರ ಬಿಡಲಿಲ್ಲ. ಈಗ ಆಪಾದನೆ ಮಾಡ್ತವರಲ್ಲ, ಇವರು ಅಧಿಕಾರದಲ್ಲಿದ್ದಾಗ ಮಾಡಲಿಲ್ವಲ್ಲ, ಬೊಮ್ಮಾಯಿಯವರೇ ಮಾಡಿದ್ರು. ಮಾಡಿದಾಗ ಈ ಸ್ಪೀಕರು ಕೂಡ ಸಿಕ್ಕಿದ ಆ ಕೇಸಲ್ಲಿ, ಆ ಕಂಟೆಕ್ಸ್ಟಲ್ಲೇ ಸಿಕ್ಕಿದ್ದು. ವೈ ವರ್ ಇಂಟರ್ಪೋಲ್, ಎನ್ಐಎ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಆಲ್ ವರ್ ಬೀಂಗ್ ಕೆಪ್ಟ್ ಇನ್ ದ ಡಾರ್ಕ್ ಟಿಲ್ ದ ಲಾಸ್ಟ್ ಮಿನಿಟ್ ಬೈ ದ ಬಿಜೆಪಿ ಕರ್ನಾಟಕ ಗವರ್ಮೆಂಟ್. ದ ಬಿಜೆಪಿ ಗವರ್ಮೆಂಟ್ ಆಫ್ ಕರ್ನಾಟಕ ಅಪಿಯರ್ಸ್ ಟು ಬಿ ಪ್ರೀ ಆಕ್ಯುಪೈಡ್ ವಿತ್ ಆಪರೇಷನ್ ಬಿಟ್ಕಾಯಿನ್ ಸ್ಕ್ಯಾಮ್ ಕವರ್ ಅಪ್. ಯಾರನ್ನು ರಕ್ಷಣೆ ಮಾಡೋದಾಗಲಿ, ಯಾವುದೋ ಮಾಹಿತಿಯನ್ನ ಬಚ್ಚಿಡೋ ಅಂತ ಪ್ರಯತ್ನ ಎಲ್ಲೂ ಕೂಡ ಲೋಪದೋಷಗಳು ಎಲ್ಲೂ ಕೂಡ ಕಂಡುಬರದು. ಹೆನ್ಸ್ ಇವರೆಲ್ಲ ಏನು ಆಪಾದನೆ ಇದೆ, ಈ 183 ಸ್ಪೀಕರ್ ಹೇಳಿಕೆಗಳಿರ್ಬೋದು, ಇದ್ಯಾವುದು ಕೂಡ ಸತ್ಯಕ್ಕೆ ದೂರವಾಗಿರುವಂಥದ್ದನ್ನ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಎವರ್. ಆಜ್ ಕೆ ದಿನ ಏಕ್ ಬಿಟ್ಕಾಯಿನ್ ಕಿ ಕೀಮತ್ ಹಿಂದೂಸ್ತಾನ್ ಕಿ ಕರೆನ್ಸಿ ಮೇ 51 lakh ರೂಪಿಯಾ ಹೈ, ಉಸ್ಸೆ ಥೋಡಾ ಸಾ ಜ್ಯಾದಾ. ಇಂಡಿಯಾಸ್ ಬಿಗ್ಗೆಸ್ಟ್ ಎವರ್ ಬಿಟ್ಕಾಯಿನ್ ಸ್ಕ್ಯಾಮ್ ಕವರ್ ಅಪ್. ನಮ್ಮ ರಾಜ್ಯದ ಗೌರವಾನ್ವಿತ ಪೊಲೀಸ್ ಇಲಾಖೆಯವರು ಅವರ ಒಂದು ಫೋರ್ಟೆಯನ್ನು ಬಿಟ್ಟು, ಯಾಕೆಂದರೆ ಇದಕ್ಕೆ ಸಬ್ಜೆಕ್ಟ್ ಸ್ಪೆಷಲಿಸ್ಟ್ ಬೇಕು, ವಿಷಯ ತಜ್ಞರನ್ನು ಕೂಡ ಇದಕ್ಕೆ ಅಳವಡಿಸ್ಕೊಂಡು ಸಂಬಂಧಪಟ್ಟಂತಹ ಎಕ್ಸ್ಪರ್ಟ್ಸ್ನ ಕರೆಸಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರನ್ನು ಕರೆಸ್ತಾರೆ, ಬೇರೆ ಬೇರೆ ಸಂಸ್ಥೆಗಳ ಪರಿಣಿತರನ್ನು ಕರೆಸಿದ್ದಾರೆ, ಇವನ್ನೆಲ್ಲ ಕೂಡ ಇಟ್ಟು ತನಿಖೆಗಳನ್ನು ಮಾಡಿ ಅವನು ಹೇಳಿರೋದು ಸತ್ಯನ ಸುಳ್ಳ ಅನ್ನುವಂತ ತನಿಖೆಯನ್ನ ಮಾಡಿದ್ದಾರೆ. ದೀಸ್ ಆರ್ ವೇಲ್ ಅಲರ್ಟ್ಸ್ ಆಫ್ 2 dates. ಐ ವಿಲ್ ರಿಪೀಟ್ ಮೈ ಸೆಲ್ಫ್. 1st December 2020, 14th of April 2021. ದಿಸ್ ಇಸ್ ದ ಟೈಮ್ ವೆನ್ ಶ್ರೀ ಕೃಷ್ಣ ವಾಸ್ ಅಡ್ಮಿಟೆಡ್ಲಿ ಇನ್ ಕಸ್ಟಡಿ ಆಫ್ ಬ್ಯಾಂಗ್ಳೂರು ಪೊಲೀಸ್.
I am not saying that they were being transferred from his wallet, for I have no source to tell you that. But since 2016, all these stolen bitcoins were lying dormant. But suddenly they are all transferred. ಕೆಲವು ದಿನಗಳಿಂದ ಬಿಟ್ಕಾಯಿನ್ ಬಗ್ಗೆ ವಿರೋಧ ಪಕ್ಷದ ಕೆಲವು ನಾಯಕರುಗಳು ಕೂಡ ಇವತ್ತು ಆಪಾದನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಕೇಂದ್ರದಲ್ಲಿ ಬಹುಶಃ ಇಡೀ ದೇಶದ ಜನರಿಗೆ ರಾಷ್ಟ್ರೀಯ ಮಾಧ್ಯಮವನ್ನು ಉಪಯೋಗ ಮಾಡಿ ಡೆಲ್ಲಿಯಿಂದ ಕೊಟ್ಟರೆ ಇಡೀ ದೇಶಕ್ಕೆ ತಲುಪುತ್ತೆ ಅನ್ನುವಂಥ ವಿಚಾರದಿಂದ ಬಹುಶಃ ಸುರ್ಜೇವಾಲ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ಅಲ್ಲಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.